जया से वो हाव आही नहीं है अस्तो भुजा मैनोरी समय है तो ध्यान से धरो महामाये सर्वशक्ति स्वरूप पड़े दीन आगिरुवे अम्मा ದುಷ್ಟರನ್ನು ಸಂವರಿಸಿ ಶಿಕ್ಷನ್ನು ಪಡೆಯುವವಳು ನೀನಾಗಿರುವ ತಾಯೇ ಅಷ್ಟು ಮಾತ್ರವಲ್ಲ ಮಧು ಕೈಟ್ಟವರನ್ನು ಕೊಂದವಳು ನೀನು ಮಹಿಷ ಮರ್ದಿನಿ ಎಂಬ ಹೆಸರನ್ನು ಕಳಿಸಿದವಳು ನೀನು ದೇವತೆಗಳಿಗೆ ಕಷ್ಟ ಬಂದಾಗ ಆ ಕಷ್ಟವನ್ನು ದೂರ ಮಾಡಿ ನಮಗೆಲ್ಲ ಸುಖವನ್ನು ನೀಯುವ ಮಹಾತಾಯೇ ನೀನಾಗಿರುವೆ ಓ ಮಹಾಮಾಯೇ ಮಹಿಷ ಮರ್ದಿನಿಯೇ ಜಯ 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 ಸರ್ವಮಂಗಳವಾಗಲಿ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ದೇವಿ ನಾರಾಯಣ ನಮಸ್ತೆ ವಿಶ್ವವಂದಳೆ ವಿಶ್ವರೂಪಳೆ ವಿಶ್ವಾಧ್ಯಕ್ಷಳೆ ದೇವಿ ಕಾಪಾಡಪ್ಪ ಕಾಪಾಡುತ್ತೆ ಕುದಿವುದೇ ತಕ್ಕ ಶೋಕದಲ್ಲಿ ಕುದಿವುದೇ ತಕ್ಕ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು ಮುದಗಿ ಕೇಳಿ ದೇವತೆಗಳ ಸಂತೋಹದೊಂದಿಗೆ ಸಂಭ್ರಮದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ ಬದಲಾಗಿ ಕಣ್ಣೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತಾ ಇರುವೆಯ ದೇವಲೋಕದ ಸಂಪತ್ತಿಗೆ ಯಾರಿಂದ ಯಾವ ರೀತಿ ಆಪತ್ತು ಬಂತು ಹೇಳಯ್ಯ ಭಿನ್ನವಿಸುವುದೇನು ನಮಗೆ ಕಷ್ಟ ಬಂದಾಗ ದುರುಳನೆಲ್ಲ ಸಂವರಿಸಿ ಸ್ವರ್ಗಲೋಕ ಸಂಪತ್ತನ್ನು ಕರುಣಿಸಿದವಳು ನೀನು ತಾಯಿ ಆದಿ ಬಾಯಿ ಅಮ್ಮ ಏನು ಮಾಡೋಣ ಏನು ಮಾಡೋಣ ದುರುಳರಿಂದ ಕಷ್ಟ ಬಂದೋದಗಿದೆ ತಾಯೇ ದುರುಳಿಂದ ಕಷ್ಟ ಬಂದೋಗಿದೆ ಶೋಣಿತ ಪರದರಸರಂತೆ ಸುಮ್ಮನೆ ಶುಂಭರಂತೆ ಯೋನಿಜರಿಂದಲೇ ಮರಣಿಲ್ಲ ವರ್ಣ ಪಡೆದುಕೊಂಡಿದ್ದಾನಂತೆ ಬ್ರಹ್ಮದೇವನು ಮೆಚ್ಚಿಸಿ ದೇವಲೋಕಕ್ಕೆ ಪ್ರವೇಶ ಮಾಡಿದ್ದಾನಮ್ಮ ದೇವತೆಗಳು ನಮ್ಮನ್ನೆಲ್ಲ ಸದೆಬಡಿದ್ರು ತಾನೇ ತಾನಾಗಿ ಮೆರೆಯುತ್ತಿದ್ದಾನಮ್ಮ ಅವನ ಕಷ್ಟವನ್ನು ಸಹಿಸಿಗೆ ಸಾಧ್ಯ ಇಲ್ಲದೆ ನಮ್ಮನ್ನು ಕಾಪಾಡುವರು ಯಾರೂ ಇಲ್ಲ ಎಂದು ತಿಳಿದು ನಿನ್ನ ಬಳಿಗೆ ಬಂದಿದ್ದೇವಮ್ಮ ಮಕ್ಕಳನ್ನು ಕಾಪಾಡಬೇಕು ರಕ್ಷಿಸಬೇಕೆಂದು ಮತ್ತೊಮ್ಮೆ ನೆಲ ಸಿರಿ ಕುಪಿತದೊಳೆ ನಾನು ಬಲ ಸುತ್ತ ತದುವನದೊಳೆದು ಯೋಜನೆ ಕೈದೊಳೆ ಶುಂಭಾಣಿ ಶುಂಭರ ಬಾದಿಂದ್ರಾಗ ನಂದಿಯಾಯಿಂದ್ರ ಕಂಗೆಟ್ಟೆವಮ್ಮ ಧೈರ್ಯಸ್ಥನಾಗು ಕೆಲವೇ ದಿನಗಳಲ್ಲಿ ಶುಂಭಾನಿ ಶುಂಭರೇ ಮೊದಲಾದಂತಹ ಕಳರನ್ನೆಲ್ಲ ನಿಗ್ರಹಿಸಿ ನಾಕದ ಪದವಿಯನ್ನು ನೆನಪಾಲಿಗೆ ಸ್ಥಿರಪಡಿಸ್ತೇನಯ್ಯ ಅಲ್ಲಿಯವರೆಗೆ ನೀವೆಲ್ಲರೂ ಅವ್ಯಕ್ತರಾಗಿದ್ದುಕೊಂಡು ನನ್ನನ್ನೇ ಹೊಂದಿಕೊಂಡಿರಿ
ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವರಂತೆ. ದುಷ್ಟರನ್ನೆಲ್ಲ ಕೊಂದು ಕೊಡ್ತೀರಿ ಹೇಗೆಂಬುದಾಗಿ ಇಂದ್ರನಿಗೆ ಅಭಯವನ್ನಿತ್ತೆ. ಆದರೆ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂತಹ ಕಳರನ್ನೆಲ್ಲ ಹುಡುಕಿ ಕೊಲ್ಲುವುದಕ್ಕೆ ನನಗೇನು ಕಷ್ಟವಾಗದು. ಅವರನ್ನೆಲ್ಲ ನನ್ನ ಸ್ನೇಹಕ್ಕೆ ಬರಿಸಿ ಕೊಲ್ಲಬೇಕುವಂತಹ ತೀರ್ಮಾನಕ್ಕೆ ಬಂದವಳು ನಾನು. ಯಾವ ರೀತಿ ಬರಿಸಲಿ ಅಲ್ಲ, ಯಾವ ರೀತಿ ಕೊಲ್ಲಲಿ? ಸರಿ, ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವನೇ ಜೀವನಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿಬೀಳಲೇಬೇಕು. ಅದರಲ್ಲಿಯೂ ಮದಾಧರ ಅಂತಹ ರಕ್ಕಸರು ಹೆಣ್ಣಿನ ರೂಪ ಸೌಂದರ್ಯಕ್ಕೆ ಮರುಳಾಗುವುದಂತೂ ಖಂಡಿತ. ಅದಕ್ಕೆ ಬೇಕಾಗಿ ನನ್ನ ನಿಜವಾದಂತಹ ರೂಪವನ್ನು ಮರೆಗೊಳಿಸಿದೆ. ಕೌಶಿಕಿ ಎಂಬಂತಹ ಹೆಸರನ್ನು ಕೂಡ ಇರಿಸಿಕೊಂಡ ಹಾಗಾಯಿತು. ಯಾವ ರೀತಿ ಕೊಳ್ಳೋಣ ಹೇಗೆಂಬುದ ಯೋಚಿಸುತ್ತಾ ಬಂದುದು ಕದಂಬಾವರದ ಮಧ್ಯಭಾಗಕ್ಕೆ. ಎಲ್ಲಿ ಕುಳಿತುಕೊಳ್ಳೋಣ? ಓಹೋ, ಸಂಕಲ್ಪ ಮಾತ್ರದಿಂದಲಾಗಿ ಚಿನ್ನದ ಉಯ್ಯಾಲೆಯೊಂದು ಹರಿದು ಬಂದಿದೆ. ಈ ಉಯ್ಯಾಲೆಯನ್ನೇರಿ ತೂಗುತ್ತಾ ಆರೋಹಣ ಅವರೋಹಣ ಪದಗನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತ ಹಾಡ್ತಾ ಕುಳಿತೆಯಿಂದಾದರೆ ವನವಿಹಾರಕ್ಕೋ ಅಥವಾ ಮೃಗಬೇಟೆಗೋ ಬಂದಂತಹ ರಕ್ಕಸರು ಇಲ್ಲಿಗೆ ಬರಲು ಸಾಕು. ಆದರೆ ನಾನು ಇಲ್ಲಿಯೇ ಇದ್ದೀನೆಂಬುದಾಗಿ ಸುಲಭ ತಿಳಿದುದಾದ್ರೂ ಹಾಗೆ ಅದಕ್ಕೆ ಬೇಕಾಗಿ ನನ್ನ ಮೈಯಿಂದ ಹೊರಸುತ್ತ ಗಂಧವನ್ನು ಗಾಳಿಯ ತಲೆ ಸೇರಿಸಿಬಿಟ್ಟೆ. ತನು ಗಂಧವನ್ನು ಆಗ್ರಾಡಿಸುತ್ತಾ ಕಳರು ಇಲ್ಲಿಗೆ ಬರಲೇಬೇಕು. ಬರಲಿ. ಆ ಹೊತ್ತಿಗೆ ಸರಿಯಾಗಿ ನನ್ನ ಕಡೆಗಣ್ಣಿನ ಕುಡಿದೋಟದ ಮೂಲಕವಾಗಿ ಕಳರೆಲ್ಲರನ್ನು ಆಕರ್ಷಿಸಿ ಕೊಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ತಡೆಯಾಕಂತೆ ಏರಿಕೊಳ್ಳುತ್ತೇನೆ ಉಯ್ಯಾಲೆ.